ಸ್ಪಂದನ ಅವರು ಇಲ್ಲವಾಗಿ ಹಲವು ದಿನಗಳೇ ಕಳೆದು ಹೋಗಿದೆ ಆದರೂ ಕೂಡ ಆ ನೋವಿನಿಂದ ಪತಿ ವಿಜಯ ರಾಘವೇಂದ್ರ ಅವರು ಚೇತರಿಸಿಕೊಂಡಿಲ್ಲ ಇನ್ನು ತಮ್ಮ ಪತ್ನಿಯನ್ನ ನೆನೆದು ಕಣ್ಣೀರಿಡ್ತಾ ಇದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಸ್ಪಂದನ ಮತ್ತು ವಿಜಯ ರಾಘವೇಂದ್ರ ಅವರು ಬಾಳಿ ಬದುಕಿದ ಮನೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಹೌದು ಈ ಹಿಂದೆ ಬಿಗ್ ಬಾಸ್ನಲ್ಲಿದ್ದ ಸಮಯದಲ್ಲಿ ನೂರು ದಿನ ಪತ್ನಿಯನ್ನ ಕಾಣದೆ ರಾಘು ಕಂಗಾಲಾಗಿದ್ರು ಒಮ್ಮೆ ಪತ್ನಿ ಸ್ಪಂದನ ಅವರನ್ನ ನೋಡಿದ್ರೆ ಸಾಕು ಅಂತ ವಿಜಯ್ ಬಿಗ್ ಬಾಸ್ ಮುಂದೆ ನಿವೇದಿಸಿಕೊಂಡಿದ್ರು ಫ್ಯಾಮಿಲಿ ರೌಂಡ್ನಲ್ಲಿ ಸ್ಪಂದನ ಬಂದಾಗ ಸ್ಪಂದನ ಮಡಿಲಡಿ ಮಗುವಾಗಿ ಕಣ್ಣೀರಿಟ್ಟಿದ್ರು ಆದರೆ ಈಗ ವಿಧಿ ಚಿನ್ನಾರಿ ಮುತ್ತನ ಬಾಳಲ್ಲಿ ಚಿನ್ನದಂತಹ ಪತ್ನಿಯನ್ನ ಶಾಶ್ವತವಾಗಿ ದೂರ ಮಾಡಿದೆ ಥಾಯ್ಲ್ಯಾಂಡ್ ಪ್ರವಾಸಕ್ಕೆ ತೆರಳಿದ್ದ ಸ್ಪಂದನ ಮರಳಿ ಬಂದಿದ್ದು ಶವವಾಗಿ ಅತಿ ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ಸ್ಪಂದನ ನಿಧನರಾಗಿದ್ದು ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ಅಂತಾನೆ ಹೇಳಬಹುದು ಸದಾ ನಗುಮುಖದಿಂದ ಲವಲವಿಕೆಯಿಂದ ಇರ್ತಾ ಇದ್ದ ಸ್ಪಂದನ ವಿಜಯ ರಾಘವೇಂದ್ರ ಅವರ ಆತ್ಮ ಬಲವಾಗಿದ್ದರು ಎಲ್ಲೇ ಹೋದರೂ ತಮ್ಮ ಪತ್ನಿಯನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದ ರಾಘು ಅವರಿಗೆ ಇದೀಗ ಪತ್ನಿ ಸಾವಿನಿಂದ ದಿಕ್ಕೆಟ್ಟಂತೆ ಆಗಿದೆ ಇನ್ನು ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ನಡುವೆ ತುಂಬಾ ಅನ್ಯೂನ್ಯತೆ ಇತ್ತು ಆದರೆ ಬಂದ ಬೆರುಗಾಳಿ ಇಬ್ಬರನ್ನ ಬೇರೆ ಮಾಡಿ ರಾಘವರನ್ನ ಒಂಟಿ ಮಾಡಿ ಹೋಗಿದ್ದಾರೆ ಸ್ಪಂದನ ಸ್ಪಂದನ ಅವರನ್ನ ನೋಡಿದ ಕೂಡಲೇ ಲವರ್ಟ್ ಫಸ್ಟ್ ಸೈಟ್ ಆಗಿತ್ತು ಅನಂತರ ಸ್ಪಂದನ ವಿಜಯ್ ರಾಘವೇಂದ್ರ ಲೈಫ್ ಪಾರ್ಟ್ನರ್ಸ್ ಆದ್ರು ಅನಂತರ ಹದಿನೆಂಟು ವರ್ಷಗಳ ಸುದೀರ್ಘ ದಾಂಪತ್ಯದಲ್ಲಿ ಈ ದಂಪತಿ ತುಂಬಾ ಸುಖವಾಗಿದ್ದರು ಇನ್ನು ರಾಘು ಅವರಿಗೆ ತಂದೆಯಿಂದ ಬಂದ ಆಸ್ತಿ ಅಷ್ಟಾಗಿ ಇಲ್ಲ ಅವರು ಸಂಪಾದನೆ ಮಾಡಿ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ರು ಇನ್ನು ರಾಘು ಅವರು ತಮ್ಮ ಸ್ವಂತ ಮನೆಯಲ್ಲಿ ಸ್ಪಂದನ ಜೊತೆ ಹಲವಾರು ವರ್ಷಗಳನ್ನ ಕಳೆದಿದ್ರು ಆ ನಂತರ ಈ ದಂಪತಿಗೆ ಶೌರ್ಯ ಎಂಬ ಮಗ ಕೂಡ ಇದ್ದಾನೆ ಇನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಸ್ಪಂದನ ಮತ್ತು ವಿಜಯ ರಾಘವೇಂದ್ರ ಅವರ ಮನೆ ಹೇಗಿದೆ ಅಂತ ಸ್ಪಂದನ ಇಲ್ಲವಾದ ಮೇಲೆ ವಿಜಯ ರಾಘವೇಂದ್ರ ಎಲ್ಲೂ ಕಾಣಿಸಿಕೊಂಡಿಲ್ಲ ಈ ಮೊದಲು ಅವರು ಸಿನಿಮಾ ಶೂಟಿಂಗ್ ಕಾರ್ಯಕ್ರಮಗಳು ಅಂತ ತುಂಬ ಆಗಿದ್ರು ಆದರೆ ಪತ್ನಿಯನ್ನು ಕಳೆದುಕೊಂಡ ಮೇಲೆ ಅವರು ಆಚೆ ಬಂದಿಲ್ಲ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿಲ್ಲ ಇನ್ನು ಆದಷ್ಟು ಬೇಗ ವಿಜಯ್ ರಾಘವೇಂದ್ರ ಅವರು ಮತ್ತೆ ಚಿತ್ರರಂಗಕ್ಕೆ ಮಾಡಬೇಕು ಅಂತ ನೀವು ಕೂಡ ಬಯಸುವುದಾದರೆ ಕಮ್ ಬ್ಯಾಕ್ ರಾಘು ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ